ನಾ ಚುನಾವಣೆ ನಿಂತ ಸಂದರ್ಭದಲ್ಲಿ ಇದೇ ಶ್ರೀನಾಥ್ ಪೂಜಾರಿ ಬಂದು ಹೇಳ್ತಾರೆ, ಭಯೋತ್ಪಾದಕ ಅಂತ ಗೋಪಾಲ್ ಪೂಜಾರಿ ಹೇಳ್ತಾರೆ. ಈ ತಾಜಿ ಹೊಸ ಜನರತ್ರ ಕೇಳ್ತೇನೆ, ನನ್ನ ರಾಜಕೀಯ ಜೀವನದಲ್ಲಿ 4 ಬಾರಿ MLA ಮಾಡಿದ್ರಿ, ಏನಾದರೂ ಈ ಭಾಗದಲ್ಲಿ ಭಯೋತ್ಪಾದನೆ ಕೆಲಸ ನನ್ನಿಂದ ಆಗಿದೆಯಾ? ಎಲ್ಲರೂ ಬಾಂಬ್ ಹಾಕಿದ್ದೇವ? ಯಾರು ಮನುಷ್ಯನ್ನು ನೋಯಿಸಕ್ಕಂಥ ಕೆಲಸ ಮಾಡಿದ್ದೇವ? ಸುಳ್ಳು ಹೇಳ್ತಕ್ಕಂಥ ಅಪಪ್ರಚಾರ ಮಾಡಿ ನನ್ನನ್ನು ಸೋಲಿಸ್ತಕ್ಕಂಥ ಕೆಲಸ ಮಾಡಿದ್ವಿ? ನೀವು ಯಾವುದೋ ಹಿಂದುತ್ವ ಹೆಸರು, ನಾವು ಹಿಂದೂಗಳು, ನೀವು ಕಾರ್ಮಿ ಪೂಜಾರ ದೇವಾಡಿಗರು ಮೋಗರು ಕಾಣಿಗರು ಆಚಾರ್ಯ, ನಾವೆಲ್ಲ ಹಿಂದುಳು ವರ್ಗ, ನಾವೇನು ಮೇಲ್ವರ್ಗ ಜನ ಅಲ್ಲ. ಕಷ್ಟಪಟ್ಟು ಮ್ಯಾಲೆ ಬಂದ ದುಡಿಮೆಯಿಂದ ಮ್ಯಾಲೆ ಬಂದ ಜನ ನಾವು. ನಮಗೆ ನಿಮ್ಗೆ ಯಾಕೆ ಅರ್ಥ ಆಗೋದಿಲ್ಲ? ನಮ್ಮ ನೋವು, ನಮ್ಮ ನೋವಾದರೆ ನಿಮಗೆ ನೋವು, ನಿಮ್ಮ ನೋವಾದರೆ ನಮ್ಮ ನೋವು. ಹಿಂದುಳು ವರ್ಗದವರಿಗೆ ಎಲ್ಲರೂ ಬಂದು ಒಬ್ಬರಿಗೆ ನೋವಾದರೆ ಇಡೀ ಹಿಂದುಳಿದವರು ವರ್ಗಕ್ಕೆ ನೋವಾದಂತೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ರಾಜಕೀಯ ಲಾಭಕ್ಕೋಸ್ಕರ ಹಿಂದುಳು ವರ್ಗದ ಹೆಸರಲ್ಲಿ ಓಟ್ ತಗೊಂಡು ಹೋಗಿದ್ದ ಕೆಲಸ ಮಾಡ್ತೇನೆ ಅಂತ ಪಾಠ ಮಾಡ್ತಾರೆ. ನಾವು ಎಚ್ಚೆತ್ಕೊಳ್ಬೇಕು. ಇನ್ನಾದರೂ ನಿಮ್ಮ ಕಾಂಗ್ರೆಸ್ ಬಂದಾಗೆಲ್ಲ ನಿಮಗೆ ನ್ಯಾಯ ಕೊಟ್ಟಿದೆ. ಇಲ್ಲಿ ಓಟ್ ಕೇಳಬೇಕಾದದ್ದು ಕೈ ಚಿಹ್ನೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಕೇಳ್ತೇವೆ ನಾವು. ಅವರು ಭಾರತೀಯ ಜನತಾ ಪಾರ್ಟಿಯ ರಾಘವೇಂದ್ರ ಅವರಿಗೆ ಓಟ್ ಕೇಳಬೇಕಾಗುತ್ತೆ. ಅದು ಬಿಟ್ಕೊಂಡು ವಾರಣಾಸಿಯ ಮೋದಿಯವರಿಗೆ ಓಟ್ ಕೊಡಿ ಅಂತ ಕೇಳಿದರೆ, ಮೋದಿ ವಾರಣಾಸಿಯಲ್ಲಿ ನಿಂತಿದ್ದು ಇಲ್ಲೂ ತಮಗೆ ನೈತಿಕತೆ ಇದ್ದರೆ ರಾಘವೇಂದ್ರನ ಹೆಸರಲ್ಲಿ ತಾವು ಓಟ್ ಕೇಳಿ, ನಾವು ಗೀತಾ ಶಿವರಾಜ್ ಕುಮಾರ್ ಹೆಸರಲ್ಲಿ ಓಟ್ ಕೇಳ್ತೇವೆ. ಜನ ಕೊಟ್ಟ ತೀರ್ಪಿಗೆ ನೋಡ್ತಾರೆ ಮಾತು. ರಾಘವೇಂದ್ರವರು ಇಷ್ಟು ವರ್ಷ ಪಾರ್ಲಿಮೆಂಟ್ ಸದಸ್ಯರಾಗಿ ಈ ಬಾಕಿ ಎಷ್ಟು ಸಾರಿ ಬಂದಿದೆ? ವಾರ್ಷಿಕ ಒಂದು ಸಾರಿ ಬಂದು ಪತ್ರಿಕೋಟ್ ಕರೆದು ಬಂದು ಹೋಗೋದು ಬಿಟ್ಟರೆ ಈ ಭಾಗದ ಮತದಾರರ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಲಿಲ್ಲ, ಮತದಾರರ ಸಮಸ್ಯೆಗೆ ಸ್ಪಂದಿಸಲಿಲ್ಲ. ಸುಕುಮಾರ್ ಶೆಟ್ಟಿ ತಮ್ಮ ಮಾತನ್ನು ಹೇಳಿ ಮೀನುಗಾರರ ಸಮಸ್ಯೆಗಳಿಗೆ ಸಮಸ್ಯೆ ಸ್ಪಂದಿಸಲಿಲ್ಲ. ಬರೇ ಓಟಿಗೋಸ್ಕರ ಇಲ್ಲಿ ಬರ್ತಾರೆ ಬಿಟ್ಟರೆ ಇವತ್ತು ಈ ಒಂದು ಭಾಗದ ಅಭಿವೃದ್ಧಿ ಕುಂಠಿತ ಆಗಿದೆ, ರಾಘವೇಂದ್ರ ಕೆಲಸ ಮಾಡಲಿ ಅನ್ನೋ ರೀತಿಯನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನಮಗೆ ಓಟ್ ಕೇಳಿಕ್ಕೆ ನೈತಿಕತೆ ಇದೆ. ನಮ್ಮ ಸರ್ಕಾರ ಬರುವಂಥ ಸಂದರ್ಭದಲ್ಲಿ ನಾವು ಚುನಾವಣೆ ಇದ್ದಲ್ಲಿ ನಿಮಗೆ 5 ಗ್ಯಾರಂಟಿ ಕಾರ್ಡನ್ನು ಡಿ ಕೆ ಶಿವಕುಮಾರ್ ಸೈನ್ ಮತ್ತು ಸಿದ್ದರಾಮಯ್ಯ ಸೈನ್ ಅನ್ನೋ ಕಾರ್ಡನ್ನು ಕೊಟ್ಟಿದ್ದೇವೆ. ಆ ಕಾರ್ಡ್ ನಿಮ್ಮ ಮನೆ ಮೇಲೆ ಕೊಟ್ಟಾಗ ಭಾರತೀಯ ಜನತಾ ಪಾರ್ಟಿ ವ್ಯಂಗ್ಯ ಮಾಡಿದರು. ಅದರಲ್ಲೂ ಶ್ರೀನಾಥ್ ಪೂಜಾರಿ ವ್ಯಂಗ್ಯ ಮಾಡಿದ ರೀತಿ ಅಂದರೆ ಶಾಳಗಳು ಮುಕ್ಕಲ್ಲಿ ನವಿಲುಗಿರಿ ಇಟ್ಕೊಂಡು ಹೋಗ್ತಾರೆ. ನವಿಲುಗಿರಿ ಮರಿ ಹತ್ತಿತ್ತು ಮರಿ ಹತ್ತಿತ್ತು ಅಂತ ಹೇಳಿ ಆ ಮರಿ ಹತ್ತಲೇ ಇಲ್ಲ, ಇವ್ರು ಗ್ಯಾರಂಟಿ ಸಹ ಬರುತ್ತೆ ಇಲ್ಲ ಅನ್ನೋ ಮಾತಾಡಿ. ಶ್ರೀನಿವಾಸ ಪೂಜಾರಿ, ನಮ್ಗೆ ಆ ಗ್ಯಾರಂಟಿ ಇವತ್ತು ಹೇಳಿಬಿಡ್ತೀನಿ ಮುಂದಿದೆ. ನಿಮ್ಮ ಮನೆ ಮನೆಗೆ 2000 ಹಣ ಗೃಹಲಕ್ಷ್ಮಿ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಶಕ್ತಿ ಯೋಜನೆ ಅನುಷ್ಠಾನ ಆಗಿದೆ. ನಿಮಗೆ ಮನೆಗೆ 200 ಕರೆಂಟ್ ಕೊಟ್ಟಿದ್ದೇವೆ, 10 ಕೆಜಿ ಅಕ್ಕಿ ಕೊಟ್ಟಿದ್ದೇವೆ. ಎಲ್ಲ ಕೆಲಸವನ್ನು ಮಾಡಿರ್ತಕ್ಕಂಥ ಇತಿಹಾಸ ನಮ್ಮ ಕಣ್ಣು ಮುಂದಿದೆ. ಆದರೆ ಶ್ರೀನಾಥ್ ಪೂಜಾರ ಕೊಚ್ಚಕ್ಕಿ ಮಾತ್ರ ಬರಲಿಲ್ಲ, ಹಸಿ ಸುಳ್ಳು ಹೇಳಿದಂಥ ಶ್ರೀನಾಥ್ ಪೂಜಾರ ಕೊಚ್ಚಕ್ಕಿ 1 ದಿನ ಕೊಡಲಿಕ್ಕೆ ಅವರತ್ರ ಸಾಧ್ಯ ಆಗಿಲ್ಲ. ಬಹುಶಃ ಇವತ್ತು ತಮ್ಮ ಹತ್ರ ಕೇಳ್ತೇನೆ, ನಾ ಚುನಾವಣೆ ನಿಂತ ಸಂದರ್ಭದಲ್ಲಿ ಇದೇ ಶ್ರೀನಾಥ್ ಪೂಜಾರಿ ಬಂದು ಹೇಳ್ತಾರೆ, ಭಯೋತ್ಪಾದಕ ಅಂತ ಗೋಪಾಲ್ ಪೂಜಾರಿ ಹೇಳ್ತಾರೆ. ಈ ತಾಜಿ ಹೊಸ ಜನರ ಹತ್ರ ಕೇಳ್ತೇನೆ, ನನ್ನ ರಾಜಕೀಯ ಜೀವನದಲ್ಲಿ 4 ಬಾರಿ MLA ಮಾಡಿದ್ರಿ, ಏನಾದರೂ ಈ ಭಾಗದಲ್ಲಿ ಭಯೋತ್ಪಾದನೆ ಕೆಲಸ ನನ್ನಿಂದ ಆಗಿದೆಯಾ? ಎಲ್ಲರೂ ಬಾಂಬ್ ಹಾಕಿದ್ದೇವ? ಯಾರು ಮನುಷ್ಯನ್ನು ನೋಯಿಸಕ್ಕಂಥ ಕೆಲಸ ಮಾಡಿದ್ದೇವ? ಸುಳ್ಳು ಹೇಳ್ತಕ್ಕಂಥ ಅಪಪ್ರಚಾರ ಮಾಡಿ ನನ್ನನ್ನು ಸೋಲಿಸ್ತಕ್ಕಂಥ ಕೆಲಸ ಮಾಡಿದ್ವಿ? ಇದೇ ರಾಘವೇಂದ್ರ ಅವರು ನನ್ನ ಚುನಾವಣೆ ಸಂದರ್ಭದಲ್ಲಿ ದೇವಾಲಯ ಸಮಾಜದ ಮುಖಂಡರನ್ನು ಕರೆಸಿ ಸುಕುಮಾರ್ ಶೆಟ್ಟರು ಜಾಗ ತಗೊಳ್ಳಕ್ಕೆ 5 ಲಕ್ಷ ಕೊಟ್ಟರು. ನಾನು ಅವತ್ತು 1 ಲಕ್ಷ, ಸುಕುಮಾರ್ ಶೆಟ್ಟಿ ದುಡ್ಡು ನನ್ನ ಹತ್ರ ಇಲ್ಲ, ನಾನು ಸ್ವಲ್ಪ ಕಷ್ಟದಲ್ಲಿದ್ದೆ, ನಾನು 1 ಲಕ್ಷ ಕೊಟ್ಟೆ. ಜಾಗ ತಗೊಂಡ ಮೇಲೆ ದಿನಾಂಕ 15 ದಿನ ಇದ್ದಾಗ ಈ ರಾಘವೇಂದ್ರ ಒಂದು ಲೆಟ್ರ್ ಕೊಡ್ತಾರೆ, ನೀರಾವರಿ ನಿಗಮದಿಂದ 1 ಕೋಟಿ ಅನುದಾನ ಕೊಟ್ಟು ಸ್ಯಾಂಕ್ಷನ್ ಮಾಡಿದಂಥ ಲೆಟ್ರ್ ಕೊಡ್ತಾರೆ. ಇವತ್ತು ನಾನು ರಾಘವೇಂದ್ರ ಕೇಳ್ತೇನೆ, ನಿಮ್ದು 1 ಕೋಟಿ ಎಲ್ಲಿಗೆ ಹೋಗಿ? ನೀವೆಲ್ಲ ಹಣ ಇಟ್ಟಿರಿ, ಸುಳ್ಳು ಹೇಳಿ ದೇವಾಳಿಗರ ಓಟ್ ತಕ್ಕಂಡೋಗಿ ನೀವು ಚುನಾವಣೆ ಗೆದ್ದು ಹೋಗಿದ್ರಿ. ನೀವು ಇವತ್ತು ದೇವಾಳಿಗರ ಕ್ಷಮೆ ಕೇಳಬೇಕು. ಮುಂದೆ ನೀವು ದೇವಾಳಿಗೆ ಓಟ್ ಕೇಳಬೇಕಾದ್ರೆ 1 ಕೋಟಿ 1 ಕೋಟಿ ಅಂತ ಕುತ್ಕೊಂಡು. ಆದರೆ ನಾನು ಇವತ್ತು ಹೇಳಿದೆ, ಮೊನ್ನೆ ಸುಕುಮಾರ್ ಶೆಟ್ಟರು ಮಧು ಬಂಗಾರಪ್ಪನ ಕರೆಸಿ ಅವ್ರ ಮನೆಯಲ್ಲಿ ನಾವು ಚರ್ಚೆ ಮಾಡಿ ಯಾವ ದೇವಾಳಿಗರ ಸಮುದಾಯ ಬರೋಕ್ಕೆ 1 ಕೋಟಿ ಕೊಡ್ತಾರೆ ಸುಳ್ಳು ಹೇಳಿದ್ದಾರೆ. ಅದಕ್ಕೆ ನಾವು ಮಧು ಬಂಗಾರಪ್ಪನ ಮೂಲಕ ಜೂನ್ ತಿಂಗಳು ಆದಮೇಲೆ
ಜುಲೈ ತಿಂಗಳ ಒಳಗೆ 1 ಕೋಟಿ ಹಣವನ್ನು ನಮ್ಮ ಸರ್ಕಾರದಿಂದ ಕೊಡ್ತೇವೆ ಅನ್ನೋ ಭರವಸೆಯನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಇಂಥ ಸುಳ್ಳು ಹೇಳ್ತಕ್ಕಂಥ ಜನ ಬಂದರೆ ನೀವು ಉತ್ತರ ಕೊಡಬೇಕು. ನಿಮ್ಮ ಕೊಂಕಣ ಕಾರ್ಮಿ ನಮ್ಮ ಕಂಚಿಕೊಳ್ಳೋರು ತುಂಬ ಜನ ಬಂದಿದ್ದಾರೆ, ಇವತ್ತು ಬಂದಿರಲ್ವಾ? ಕಂಚಿಕೊಳ್ಳೋರ ತುಂಬ ಜನ ಬಂದಿದ್ದೀನಿ, ನನಗೆ ಖುಷಿಯಾಗಿ. ಇವತ್ತು ಇದು ಕಂಚಿಕೊಳ್ಳೋದು ನನ್ನ ತವರೂರು ಇದ್ದಾಗೆ, ಕಂಚಿಕೊಳ್ಳೋನ ತವರು ನನ್ನ ರಾಜಕೀಯ ಜೀವನದಲ್ಲಿ ತವರು ಇದ್ದಾಗೆ. ಆ ತವರಿಂದ ನನ್ನ ಕಟ್ಟಬೇಕಾದ ಎಷ್ಟು ಮುಖ್ಯವೋ ಆ ಕಂಚಿಕೊಳ್ಳು ಅಷ್ಟೇ ಮುಖ್ಯ. ಆ ರಾಮ ಮಂದಿರ ನಾಗದೇವ್ ನಾಗಕಾರ್ವಿ ಮೋಹನ್ ಕಾರ್ವಿ ಉದಯ ಕಾರ್ವಿ ನಮ್ಮ ಉಳಿದ ವಿಠಲ್ ಕಾರ್ವಿ ಅವರೆಲ್ಲ ಟಿ ವಿಘ್ನೇಶ್ ಇವರೆಲ್ಲ ಆ ರಾಮ ಮಂದಿರ ಕಟ್ಟಬೇಕಾದ್ರೆ ನಮ್ಮ ಬಾಬಾ ಶಂಕರ ಪೂಜಾರಿ ಸರ್ ತೊರ್ತಾ ಇದ್ದಾರೆ. ಅದು ಕಟ್ಟಬೇಕಿದ್ರೆ ನಿಮ್ಮತ್ರ ಈ ಗೋಪಾಲ ಪೂಜಾರಿ ನಿಮ್ಮತ್ರ ಬೊಂಬೆಗೆ ಬೆಲ್ಲಿಗೆ ಬೇಡಲಿಕ್ಕೆ ಬಂದವ ಇದೇ ಗೋಪಾಲ ಪೂಜಾರಿಯನ್ನು ನೀವು ಮರಿಬಾರದು. ನಾನು 4 ಬಾರಿ ಶಾಸಕನಾಗಿದ್ದೇನೆ. ನಮ್ಮ ಮೀನುಗಾರರ ಮುಖಂಡ ಮದನ್ ಕುಮಾರ್ ವೇದಿಕೆಯಲ್ಲಿದ್ದಾರೆ. ಯಾವತ್ತೆಲ್ಲ ಮೀನುಗಾರಿಕೆ ಸೀಮೆಣ್ಣೆ ಸಮಸ್ಯೆ ಆಗಿದೆ ಆ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಪರವಾಗಿ ಹೋರಾಟ ಮಾಡಿ ನಿಮಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡದಿದ್ರೆ ಅದು ಕಾಂಗ್ರೆಸ್ ಪಕ್ಷವನ್ನು ತಾವು ಮರಿಬಾರದು. ಗಂಗೋಳಿಯ ಭಾರತೀಯ ಜನತಾ ಪಾರ್ಟಿಯ ಲೀಡರ್ಗಳು ನಮ್ಮ ಪಾರ್ಟಿ ಲೀಡರ್ಗಳು ಸೀಮೆಣ್ಣೆ ಇಲ್ಲ, 4 ತಿಂಗಳಿಂದ ಸೀಮೆಣ್ಣೆ ಕೊಡ್ತಾ ಇಲ್ಲ ಮಾರ ಅಂದರೆ ಸಿದ್ದರಾಮಯ್ಯ ಹತ್ರ ಕರ್ಕೊಂಡು ಹೋಗಿದ್ದೀನಿ. ಮದನ್ ಕುಮಾರ್ ನಾನೇನು ಎಣ್ಣೆಲೇ ಇಲ್ಲ, ನನ್ನ ಕಾರಲ್ಲಿ ನಾನೇ ಹೋಗಿ ಕರ್ಕೊಂಡು ಸಿದ್ದರಾಮಯ್ಯ ಮನೆ ಮೆಟ್ಲತ್ತಿ ಕಾಲು ನೋವಿತ್ತು, ಆ ಮೆಟ್ಲತ್ತಿ ಹೋಗಿ ಅವ್ರು ಕರ್ಕೊಂಡೋಗಿ ತಿಂಡಿ ತಿನ್ನು ತಿಳಿತಾ ಇದ್ರು. ಗೋಪಾಲ ಪೂಜೆನ ಕಾರ್ಮಿ ಯಾರು ಬಂದಿದ್ರಲ್ಲ ಈ ಟೇಬಲ್ ಹತ್ರ ಕರೀರಿ ಬಂದು ಕೂಡಿಸ್ಕೊಂಡು ಮಾತಾಡಿದಂಥ ಪ್ರೀತಿ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಪಕ್ಷ ನಿಮಗೆ ಇವತ್ತು ಸೀಮೆಣ್ಣೆ ಕೊಡ್ತಾ ಇದೆ. ಅವ್ರು ಕೊಡಲಿಲ್ಲ ಅಧಿವೇಶನದಲ್ಲಿ ಸಿ ಎಂ ಎನ್ ನಮ್ಮ ವಿರೋಧ ಪಕ್ಷ ನಾಯಕರು ನೇಜಿ ಕುಟ್ಟಿ ಕೇಳಿದ್ರು, ಆ ಮೀನುಗಾರರು ಸಾಯ್ತಾ ಇದ್ರಲ್ಲ ಸೀಮೆಣ್ಣೆ ಯಾಕೆ ಕೊಡಿದ್ರು ಅಂತ ಪ್ರಶ್ನೆ ಮಾಡಿದ್ರು. ಆದರೂ ಈ ಭಾರತೀಯ ಜನತಾ ಪಾರ್ಟಿ ನೀವು ಓಟ್ ಹಾಕಿದ್ರಲ್ಲ ನಿಮಗೆ 1 ಲೀಟರ್ ಸೀಮೆಣ್ಣೆ ಕೊಡಲಿಲ್ಲ. ನಮ್ಮ ಸರ್ಕಾರ ಬಂದಮೇಲೆ ನಿಮಗೆ ಇವತ್ತು ತಿಂಗಳ ಸೀಮೆಣ್ಣೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ನಿಮ್ಮ ಗಂಗೋಳಿಯಲ್ಲಿ ದೋಣಿ ಸುಟ್ಟೋಯ್ತು, ಮಕ್ಕಳು ಬರಲಿಕ್ಕೆ ಕೇಳಿ ಅವ್ರ ಮನೆ ಕೂತಿದೆ. ನಾನು ಹೋಗಿ ನೋಡಿ ರಾಘವೇಂದ್ರ ದೀಪಕ್ ಕುಮಾರ್ ಶೆಟ್ಟರು ಓಡಿ ಬಂದು ನಾಲ್ಕಿದ ಮನೆಗಳಿಗೆ ಹೋದ್ರು, ಅವ್ರಿಗೆ ಕೃಷ್ಣದಲ್ಲಿ ಕಾಯ್ತಾ ಇದ್ರು. ನಾನು ಮನೆ ಒಳಗೆ ಹೋಗಿ ನೋಡಿ ಸೀದಾ ಒಳಗೆ ಓಡಿ ಬಂದ್ಬಿಟ್ಟು ಹೋಗಿ ಮುಖ್ಯಮಂತ್ರಿ ನನಗೆ ಹೇಳಿದ್ರು ನೀವು ಒಳಗೆ ಕೂತ್ಕೊಂಡಿರಿ ನೋಡುವ ಏನಂತ ಕಾಮ. ಮುಖ್ಯಮಂತ್ರಿ ಲೆಟ್ರ್ ಕೊಟ್ಟರು, 10 ಲಕ್ಷ ಬಂದು ಅವ್ರಿಗೆ ಕಳಿಸಿಕೊಟ್ರು. ಆವತ್ತು ನಾನು ಮಾಡ್ಕೊಳ್ಳಿದ್ರೆ ಮತ್ತಂದು ಆಳು ನೋಡ್ಬೋದು ಅಂತೇಳಿ 1 ವಾರ ಬಿಟ್ಟು ಹೋಯ್ತು. ನೀವು 10 ಲಕ್ಷ ಕೊಟ್ಟರೆ ನಮ್ಗೆ ಆ ದುಡ್ಡೇ ಬೇಡ, ಅವ್ರಿಗೆ ಬಯಸ್ಕೊಳ್ಳಕ್ಕೆ ಆಗೋದಿಲ್ಲ. ಗಂಗೋಳಿ ಹತ್ರ ನೀವು ಕೊಡೋದಾದ್ರೆ ಒಬ್ರಿಗೆ 10 ಲಕ್ಷ ಕೊಡ್ಬೇಕು ಸರ್ ಅಂತ ಮಾತಾಡಿದ್ರು. ನಾವು ಮಾತಾಡಿ ಒಬ್ಬೊಬ್ರಿಗೆ 10 ಲಕ್ಷ ಹಣ ಮನೆ ಹೋಗಿ ಗಂಗೋಳಿ ಚೆಕ್ ಕೊಟ್ಟಿದ್ರು. ಅಲ್ಲಿ ನಮ್ಗೆ ಯಾರು ಓಟ್ ಹಾಕಿದ್ದಾರೆ ಓಟ್ ಹಾಕಿಲ್ಲ ನಿಮ್ಮದು. ನಿಮಗೆ ಆ ಒಂದು ಬಂದರು ಮಾಡಲಿಕ್ಕೆ ನಾನು ಡೆಲ್ಲಿಗೆ ನಾಗಕಾರಿ ಎಲ್ಲ ಹೋಗಿ ಡೆಲ್ಲಿಗೆ ಹೋಯ್ತು. ನಮ್ಮ ಸರ್ಕಾರ ಕೇಂದ್ರದಲ್ಲಿತ್ತು, ಡೆಲ್ಲಿಗೆ ಹೋಗಿ ನಿಮ್ಗೆ ಆ ಬಂದರು ಸಂಖ್ಯೆ ಮಾಡಿದ್ರು ಕೆಲಸವನ್ನು ಮಾಡಿ. ನೀವೇನು ಮಾಡ್ರಿ? ನಾನು ಮಾಡಿದ ಕೆಲಸವನ್ನು ನೋಡಿದೆ, ನನ್ನ ಓಟ್ ಹಾಕಿದೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಓಟ್ ಹಾಕಿದೆ. ಇವತ್ತು ಆ ಬಂದರು ಖುಷಿ ಹೋಗಿದೆ, ಎಣ್ಣೆ ಹಂತದ ಕಾಮಗಾರಿ ಸ್ಟಾರ್ಟ್ ಆಗಬೇಕು. ನಾನು ಮತ್ತೆ ಬಂದೆ ಗಂಗೋಳಿ ಸೇತುವೆಯನ್ನ ಬಿ ಡಬ್ಲ್ಯೂ ಮಂತ್ರಿಗಳನ್ನ ಸೇತುವೆ ಮಾಡಕ್ಕಂತ ಅಲ್ಲಿ ಕರ್ಕೊಂಡ್ಬಂದೆ. ನಾನು MLA ಇಲ್ಲ. ಅದೇ ಸಿ ಡಬ್ಲ್ಯೂ PRS ಮಾಲಿಕ್ ನಾಯಕರಿಗೆ ಫೋನ್ ಮಾಡಿ ಮಾನ್ಯ ಮಾಂಕಳು ಐತೆ ಅಂತ ರಿಕ್ವೆಸ್ಟ್ ಮಾಡಿ ನಾನು ನಿಮ್ಗೆ ಖಾಲಿ ಬೀಳ್ತೇನೆ. ನನ್ನ ಕಾಲದಲ್ಲಿ ಆ ಮಂದಿರ ಅಂತ ಅದು ಹಾಳಾಗಬಾರ್ದು. ನೀವು ಎಣ್ಣೆ ಹಂತದ ಕಾಮಗಾರಿಗೆ ಸಿ ಡಬ್ಲ್ಯೂ PRS ಹಣ ಕಟ್ಟಬೇಕು, ಸರ್ವೆ ಮಾಡಬೇಕಂತೇಳಿ ನಾನು ಉಪ್ಪುನ್ನ ಮತ್ತು ಮರವಂತ್ಯ ಮದನ್ ಕುಮಾರ್ ಇಲ್ಲಿ ಸಿಡಬ್ಲ್ಯೂ PRS ಹಣ ಕಟ್ಟಿಸಿ ಸರ್ವೇಗೆ ಆದೇಶ ಮಾಡುತ್ತೆ. ನಿಮ್ಗೆ ಅದೆಲ್ಲ ಗೊತ್ತಿರಬೇಕಲ್ಲ. ನೀವು ಯಾವುದೋ ಹಿಂದೂ ಹೆಸರು, ನಾವು ಹಿಂದೂಗಳು, ನೀವು ಕಾರ್ಮಿ ಪೂಜಾರ ದೇವಾಲಯಗಳು ಮೋಗರು ಕಾರಣಿಗರು ಆಚಾರ್ಯ ನಾವೆಲ್ಲ ಹಿಂದುಳು ವರ್ಗ. ನಾವೇನು ಮೇಲ್ವರ್ಗ ಜನ ಅಲ್ಲ, ಕಷ್ಟಪಟ್ಟು ಮೇಲೆ ಬಂದ ದುಡಿಮೆಯಿಂದ ಮೇಲೆ ಬಂದ ಜನ ನಾವು. ನಮಗೆ ನಿಮ್ಗೆ ಯಾಕೆ ಅರ್ಥ ಆಗೋದಿಲ್ಲ? ನಮ್ಮ ನೋವು ನಮ್ಮ ನೋವಾದರೆ ನಿಮಗೆ ನೋವು, ನಿಮ್ಮ ನೋವಾದರೆ ನಮ್ಮ ನೋವು. ಹಿಂದುಳು ವರ್ಗದವರಿಗೆ ಎಲ್ಲರೂ ಬಂದು ಒಬ್ಬರಿಗೆ ನೋವಾದರೆ ಇಡೀ ಹಿಂದುಳಿದ ವರ್ಗಕ್ಕೆ ನೋವಾದಂತೆ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ರಾಜಕೀಯ ಲಾಭಕ್ಕೋಸ್ಕರ ಹಿಂದುಳು ವರ್ಗದ ಹೆಸರಲ್ಲಿ ಓಟ್ ತಕೊಂಡು ಹೋಗುತ್ತೆ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ. ನಾವು ಎಚ್ಚೆತ್ಕೊಳ್ಬೇಕು. ಇನ್ನಾದರೂ ನಿಮ್ಮ ಕಾಂಗ್ರೆಸ್ ಬಂದಾಗೆಲ್ಲ ನಿಮಗೆ ನ್ಯಾಯ ಕೊಟ್ಟಿದೆ. ತಿರುವಿನಲ್ಲಿ 37 ದೋಣಿ ದುರಂತ ಆಗಿ ದುಡ್ಡು ಅವ್ರು ಕೊಡಲಿಲ್ಲ.
ನಮ್ಮ ಸರ್ಕಾರ ಬಂದರೆ 32 ದೋಣಿ ದುರಂತಕ್ಕೆ 32 ಲಕ್ಷ ಹಣ ಬಿಡುಗಡೆ. ನಿಮ್ಮ ಮರವಂತಿಯಲ್ಲಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು 89 ಕೋಟಿ. ಮರವಂತಿ ವಾಸು ಸಾಗರದಲ್ಲಿಲ್ಲ, ಮಠಕ್ಕೆ ಮುಖಂಡಿಲ್ಲ. ನಾನು ಅಲ್ಲಿ ನೆಲೆ ಬಂದಾಗ ಒಂದು ರೋಡ್ ಕೊಚ್ಚಿ ಹೋಯ್ತು, ಅದೇ ಕೂಡಲೇ ಆರ್ಡರ್ ಮಾಡಿ ಕಲ್ಲು ಹಾಕಿ ನಿಮ್ಮ ರಕ್ಷಣೆ ಮಾಡಿದೆ. ನಿಮ್ಗೇನೇ ಸಹಾಯ ಮಾಡಲಿಕ್ಕಿಲ್ಲ, ಮರವಂತರಿಗೆ ಮನೆ ಕೊಟ್ಟು ನನಗೆ ನಮ್ಮ ಹಾಕಿದ್ರು ಒಂದು 100, ಅವ್ರಿಗೆ 1000 ಹಾಕಿದ್ದೀನಿ. ಅವ್ರು ನಿಮ್ಮ ಕೆಲಸ ಮಾಡಲ್ಲ, ಈ ಹೋಗಿದ್ರೆ ಕಾಲು ಹೊರ್ಕೊಂಡು ಹೋಗಿ ನಿಮ್ಮ ಕೆಲಸ ಮಾಡಲಿಕ್ಕೆ ಹೋಗಿದ್ದೇನೆ. ಮೊನ್ನೆ ಸುಧ ಮಾಡ್ಕೊಳ್ಳೋದ್ರಿಂದ ಒಂದು ಹೋಗಿ ಅದೊಂದು ಟೆಂಡರ್ ಹಾಕಿ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡಿ. ಸಿ ಆರ್ ಕಡೆ ಜಾಸ್ತಿ ಮನೆ ಕೆಲಸ ಮಾಡಿಕೊಡುವಂಥ ಭರವಸೆಯನ್ನು ಕೊಡೋದು ಒಟ್ಟಿಗೆ ನನಗೆ ಹಾಕಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಹರೀಶ್ ಕೊಟ್ಟಬಳ್ಳಿ ಮತ್ತು ಅವರ ಟೀಮ್. ನಾನು ನಿಮ್ಮ ನಮ್ಮ ಚೆನ್ನ ಮನೆಗೆ ಹೋದೆ, ನನಗೆ ಇಲ್ಲಿ ಬೈದು ನೀವು ರಾಜಕೀಯ ಸೋಲಿಂಗೆ ಕಾರಣ ಎಲ್ಲ ತಪ್ಪನ್ನು ಹೇಳಿ ನನ್ನ ಬುದ್ಧಿಯಲ್ಲಿ ನನ್ನ ಕುಟುಂಬದವರಿದ್ದಾರೆ. ಅನಂತಗೋಡು ಎಷ್ಟೇ ಸಿಟ್ಟಿದ್ರು ನಾನು ಎದುರುಗಡೆ ಹೋದರೆ ಆ ಸಿಟ್ಟೆಲ್ಲ ಹೋದ ಕರ್ಗಿ ನನ್ನನ್ನು ಒಬ್ಬ ಕುಟುಂಬದ ಸದಸ್ಯನಾಗೆ ನೋಡಿದ್ರು. ಕೆನಡಿಗೆ ಫೋನ್ ಮಾಡಿದ್ರು ನಮ್ಮ ಪಂಚಾಯತ್ ಸದಸ್ಯರು, ಅವ್ರನ್ನೆಲ್ಲ ಕರ್ಕೊಂಡು ನಾನು ಆ ವಿಜಯನ ಮನೆಗೆ ಹೋದೆ, ಬೇರೆ ಬೇರೆ ಲೀಡರ್ ಮನೆಗೆ ಹೋದೆ. ಅವರೆಲ್ಲ ಖುಷಿಯಿಂದ ಕೆಲಸ ಮಾವರೊಟ್ಟಿ ರಾಜು ಹರೀಶ್ ಕೊಟ್ಟಪಡೆ ಅಂತ ರಾಜು ತಮ್ಮ ದೇವರಿದ್ರು ಉದಯ ಕಾರ್ವಿ ಇವರೆಲ್ಲ ಒಟ್ಟಾಗಿ ಜಾಗ ಎಲ್ಲ ಲೀಡರ್ಗಳಲ್ಲಿ ಒಂದು ಒಮ್ಮತ ಬಂದಿದೆ. ನಾನು ಸೋತರು ಬಹುಶಃ ಜಾಸ್ತಿ ಹೊಸ ಅಣ್ಣ ಎಲ್ಲ ಹೇಳಿ ಜಾಸ್ತಿಯಲ್ಲಿ ಏನಿಲ್ಲ ಹೊಸ ಅಂತ ಇದು ಕೇಳಿ ಜಾಸ್ತಿ ಹೊಸ ಏನು ಮಾಡಲಿಕ್ಕೆ ನನಗೆ ಗೊತ್ತಿದೆ, ನಾನು ಹೋಗಿ ಮಾಡ್ತೇನೆ ಅನ್ನೋ ರೀತಿಯಲ್ಲಿ ಆ ಕೆಲಸವನ್ನು ಇವತ್ತು ನೋಡಿ ಆ ಹರೀಶ್ ಕೊಟ್ಟಪಡೆ ನೇತೃತ್ವದಲ್ಲಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕರ್ತರಿಗೆ ವಂದಿಸಿ ನಾನು ಮಾತಾಡ್ತೀನಿ.